ರೋಹಿತ್ ಶರ್ಮಾ ಇತ್ತೀಚೆಗೆ ನಾಯಕರಾದ ಮೇಲೆ ಫೀಲ್ಡ್ ನಲ್ಲಿ ತುಂಬಾನೇ ಅನಿಮೇಟೆಡ್ ಆಗಿ ಕಾಣಿಸ್ತಾರೆ ಸ್ವಲ್ಪ ಬೇಜಾರಾದ್ರೂ ತುಂಬಾನೇ ಸಿಟ್ಟಲ್ಲಿ ಹಾಗೇನೆ ಒಂದು ವಿಕೆಟ್ ಬಿದ್ರೂ ತುಂಬಾನೇ ಎಮೋಷನಲ್ ಆಗಿ ರೋಹಿತ್ ಶರ್ಮಾ ಆಗಾಗ ಕಾಣಿಸ್ಕೊತಿರ್ತಾರೆ ನಿನ್ನೆ ಪಂದ್ಯದಲ್ಲೂ ಕೂಡ ಅದೇ ರೀತಿಯಾಗಿದೆ ಸೌತ್ ಆಫ್ರಿಕಾ ವಿರುದ್ಧ ನಡೆದಂತ ಮೊದಲನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ 8 ವಿಕೆಟ್ ಗಳಿಂದ ಬಹಳನೇ ದೊಡ್ಡ ಗೆಲುವನ್ನ ಸಾಧಿಸಿದೆ ಹಾಗೆ ನೋಡಿದ್ರೆ ಆರಂಭದಿಂದಲೂ ಕೂಡ ಸೌತ್ ಆಫ್ರಿಕಾ ಈ ಪಂದ್ಯದಲ್ಲಿ ಸೋಲೋ ರೀತಿಯಲ್ಲೇ ಕಾಣಿಸ್ತಾ ಇತ್ತು ಅರ್ಷದೀಪ್ ಸಿಂಗ್ ಹಾಗೂ ದೀಪಕ್ ಚಾಹರ್ ಅವರು ಬೌಲಿಂಗ್ ಮಾಡೋದಕ್ಕೆ ಬಂದಾಗ ಆರಂಭದಲ್ಲೇ ಸೌತ್ ಆಫ್ರಿಕಾದ ಘಟಾನುಘಟಿ ಬ್ಯಾಟ್ಸ್ಮನ್ ಗಳ ವಿಕೆಟ್ ಅನ್ನು ಬಿಳಿಸ್ತಾರೆ ಒಂದು ಹಂತದಲ್ಲಿ ಸೌತ್ ಆಫ್ರಿಕಾ ಕೇವಲ 9 ರನ್ ಅನ್ನು ಗಳಿಸಿ 5 ವಿಕೆಟ್ ಗಳನ್ನು ಕಳ್ಕೊಂಡಿತ್ತು ಆಗ ಟೀಂ ಇಂಡಿಯಾ 3ನೇ ಓವರ್ ಅನ್ನು ಬೌಲಿಂಗ್ ಮಾಡ್ತಾ ಇತ್ತು ಅದಾದ ನಂತರ ಅರ್ಷದೀಪ್ ಸಿಂಗ್ ಅವರ ನೆಕ್ಸ್ಟ್ ಓವರ್ ನಲ್ಲಿ ಒಂದು ವಿಶೇಷವಾದಂತ ಘಟನೆ ನಡೆಯುತ್ತೆ ಮಾರ್ಕ್ರಮ್ ಅವರು ಬ್ಯಾಟಿಂಗ್ ಮಾಡುತ್ತಿರುವಾಗ ಒಂದು ಬಾಲ್ ಅವರ ಬ್ಯಾಟಿನ ತುಂಬಾ ಹತ್ತಿರದಲ್ಲಿ ಹಾದು ಹೋಗಿ ರಿಷಬ್ ಪಂತ್ ಕೈಗೆ ಸೇರುತ್ತೆ ಈ ಬಾಲ್ ಆಗಿದ ತಕ್ಷಣ ಬೌಲರ್ ಅರ್ಷದೀಪ್ ಹಾಗೂ ಕೀಪರ್ ರಿಷಬ್ ಪಂತ್ ಅವರು ಬಾಲ್ ತುಂಬಾನೇ ಹತ್ತಿರದಲ್ಲಿ ಹೋಯ್ತು ಆದ್ರೆ ಔಟ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಆದ್ರೆ ರೋಹಿತ್ ಶರ್ಮಾ ಮಾತ್ರ ಸ್ವಲ್ಪ ಇಂಟ್ರೆಸ್ಟೆಡ್ ಆಗಿ ಇದನ್ನ ಡಿಆರ್ಎಸ್ ಮೊರೆ ಹೋಗ್ತಾರೆ ಬೌಲರ್ ಹಾಗೂ ಕೀಪರ್ ಔಟ್ ಇಲ್ಲ ಅಂತ ಹೇಳಿದ್ರೂ ಕೂಡ ಕವರ್ಸ್ ಹಾಗೂ ಪಾಯಿಂಟ್ ನಲ್ಲಿ ಫೀಲ್ಡಿಂಗ್ ಮಾಡ್ತಿದ್ದಂತ ಸೂರ್ಯಕುಮಾರ್ ಯಾದವ್ ಹಾಗೂ ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ಅವರಿಗೆ ಈ ಬಾಲ್ ಬ್ಯಾಟ್ ಗೆ ಟಚ್ ಆಯ್ತು ಅಂತ ಹೇಳ್ತಾರೆ ಇದೇ ಕಾರಣಕ್ಕೆ ರೋಹಿತ್ ಶರ್ಮಾ ಅವರು ಡಿಆರ್ಎಸ್ ಮೊರೆ ಹೋಗ್ತಾರೆ ಆದ್ರೆ ವಿಚಿತ್ರ ಅಂದ್ರೆ ರೀಪ್ಲೇ ನಲ್ಲಿ ತೋರಿಸಿದಾಗ ಬಾಲ್ ಹಾಗೂ ಬ್ಯಾಟ್ ನ ನಡುವೆ ತುಂಬಾನೇ ದೊಡ್ಡ ಗ್ಯಾಪ್ ಇರುತ್ತೆ ಇದಾದ ತಕ್ಷಣ ಫೀಲ್ಡರ್ ಗಳೆಲ್ಲ ಮತ್ತೆ ತಮ್ಮ ಎಂದಿನ ಜಾಗಕ್ಕೆ ಹೋಗಿ ನೆಕ್ಸ್ಟ್ ಬಾಲ್ ಗೆ ರೆಡಿ ಆಗ್ತಿರ್ತಾರೆ ಇನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನಾಟ್ ಔಟ್ ಅಂತ ತೋರಿಸಿದ ತಕ್ಷಣ ರೋಹಿತ್ ಶರ್ಮಾ ಬಹಳನೇ ಸಿಟ್ ಆಗೋದು ಕ್ಯಾಮೆರಾ ಕಣ್ಣಿಗೆ ಸೆರೆ ಆಗಿದೆ ತಮಾಷೆ ಅನ್ನೋ ರೀತಿಯಲ್ಲಿ ರೋಹಿತ್ ಶರ್ಮಾ ಅವರನ್ನ ತೋರಿಸಾದ ನಂತರ ವಿರಾಟ್ ಕೊಹ್ಲಿ ಹಾಗೂ ಸೂರ್ಯಕುಮಾರ್ ಯಾದವ್ ಅವರನ್ನು ಕೂಡ ಕ್ಯಾಮೆರಾಮನ್ ತೋರಿಸ್ತಾರೆ ವಿರಾಟ್ ಕೊಹ್ಲಿ ಅಂತೂ ಒಂದು ಸಣ್ಣ ನಗುವನ್ನ ಬೀರಿ ಅಯ್ಯೋ ಈ ರೀತಿ ಮಾಡಬಾರ್ದಿತ್ತು ಅನ್ನೋ ತರ ಎಕ್ಸ್ಪ್ರೆಷನ್ ಅನ್ನ ಕೂಡ ಕೊಡ್ತಾರೆ ಈ ಘಟನೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಪಂದ್ಯದ ಬಗ್ಗೆ ಬರೋದಾದ್ರೆ ಸೌತ್ ಆಫ್ರಿಕಾ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿ 20 ಓವರ್ ಗೆ ಗಳಿಸೋದು ಕೇವಲ 106 ರನ್ ಗಳನ್ನ ಇನ್ನು ಟೀಂ ಇಂಡಿಯಾ ಇನ್ನು 20 ಬಾಲ್ ಬಾಕಿ ಇರುವಾಗಲೇ ಈ ಪಂದ್ಯವನ್ನ ಗೆದ್ಕೋತಾರೆ ಕೆಎಲ್ ರಾಹುಲ್ ಹಾಗೂ ಸೂರ್ಯಕುಮಾರ್ ಯಾದವ್ ಇಬ್ರು ಕೂಡ ಹಾಫ್ ಸೆಂಚುರಿಯನ್ನ ಗಳಿಸಿ ನಾಟ್ ಔಟ್ ಆಗಿ ಉಳಿದು ಪಂದ್ಯವನ್ನ ಗೆಲ್ಲಿಸ್ತಾರೆ